ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಜಿರ್ಸ್ಗೋಡ್ ರೈಲ್ವೆ ನಿಲ್ದಾಣದಲ್ಲಿ ಇಳಿದು ವ್ಯಕ್ತಿಯೊಬ್ಬ ಟೀ ಕುಡಿಯುತ್ತಿದ್ದ. ಇದೇ ಸಮಯಕ್ಕೆ ರೈಲು ಚಲಿಸಲು ಆರಂಭಿಸಿದೆ. ಟೀ ಲೋಟ ಹಿಡಿದೇ ರೈಲು ಹತ್ತಲು ಮುಂದಾದ ವ್ಯಕ್ತಿ ಕುಸಿದು ರೈಲಿನ ಪ್ಲಾಟ್ಫಾರ್ಮ್ ನಡುವಿನ ಸಂಧಿಯೊಳಗೆ ಬಿದ್ದಿದ್ದಾನೆ. ಚಲಿಸುತ್ತಿದ್ದ ರೈಲು ಹತ್ತಲು ಹೋಗಿ ಕುಸಿದು ಹಳಿಗಳ ನಡುವೆ ಕುಸಿದ ವ್ಯಕ್ತಿಯೊಬ್ಬ ಅದೃಷ್ಟವಶಾತ್ ಬದುಕುಳಿದ ಘಟನೆ ಒಡಿಶಾದ ಜರ್ಸುರ್ಗುಡ್ನಲ್ಲಿ ನಡೆದಿದೆ. ಸಾವಿನ ಕದತಟ್ಟಿ ಬಂದವನ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ವಿಟಮಿನ್ ಡಿ ಹೃದಯದ ಅಪಾಯವನ್ನ ಕಡಿಮೆ ಮಾಡುವುದಿಲ್ಲ. ರಕ್ತದಲ್ಲಿನ ವಿಟಮಿನ್ ಡಿ ಮತ್ತು ಹೃದಯ ರಕ್ತನಾಳದ ಕಾಯಿಲೆಯ ಅಪಾಯದ ನಡುವಿನ ಸಂಬಂಧವನ್ನ ಸೂಚಿಸುವ ಹಲವಾರು ಸಂಶೋಧನೆಗಳು ವಿಟಮಿನ್ ಡಿ ಪೂರಕಗಳನ್ನು ಸೇವಿಸುವುದರಿಂದ ಅಪಾಯವು ಕಡಿಮೆಯಾಗುವುದಿಲ್ಲ ಎಂದು ಸಂಶೋಧಕರು ಈಗ ಕಂಡುಹಿಡಿದಿದ್ದಾರೆ. ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ ಕಾರ್ಡಿಯಾಲಜಿ ಜರ್ನಲ್ನಲ್ಲಿ ಪ್ರಕಟವಾದ ಅಧ್ಯಯನವು ವಿಟಮಿನ್ ಡಿ ಪೂರಕವು ಹೃದಯಾಘಾತ, ಪಾರ್ಶ್ವವಾಯು ಅಥವಾ ಇತರೆ ಪ್ರಮುಖ ಹೃದಯ ರಕ್ತನಾಳದ ಘಟನೆಗಳನ್ನು ಕಡಿಮೆ ಮಾಡುವುದರಲ್ಲಿ ಕಂಡುಹಿಡಿದಿದೆ. ಸಂಶೋಧನೆಯು ಪುರುಷರು ಮತ್ತು ಮಹಿಳೆಯರಿಗೆ ಮತ್ತು ವಿವಿಧ ವಯಸ್ಸಿನ ರೋಗಿಗಳಿಗೆ ಸ್ಥಿರವಾಗಿತ್ತು. ಬಾರ್ಬರಾವಿ ಸಂಶೋಧಕರ ತಂಡವನ್ನು ಮುನ್ನಡೆಸಿದರು ಮತ್ತು 21 ಕ್ಲಿನಿಕ್ ಪ್ರಯೋಗಗಳ ಡೇಟಾವನ್ನು ಪರಿಶೀಲಿಸಿದರು. ಇದರಲ್ಲಿ 83,000 ಹೆಚ್ಚು ರೋಗಿಗಳು ಸೇರಿದ್ದಾರೆ. ಅರ್ಧದಷ್ಟು ರೋಗಿಗಳಿಗೆ ವಿಟಮಿನ್ ಡಿ ಪೂರಕಗಳನ್ನು ನೀಡಲಾಯಿತು ಮತ್ತು ಅರ್ಧದಷ್ಟು ಜನರಿಗೆ ಪ್ಲೇಸ್ಬೋಬ್ ನೀಡಲಾಯಿತು. ಡೇಟಾದ ಮೆಟಾ ವಿಶ್ಲೇಷಣೆಯು ಹೃದಯ ರಕ್ತನಾಳದ ಘಟನೆಗಳು ಅಥವಾ ಎರಡು ಗುಂಪುಗಳ ನಡುವಿನ ಸಾವಿನ ಎಲ್ಲಾ ಕಾರಣಗಳನ್ನು ಯಾವುದೇ ವ್ಯತ್ಯಾಸವನ್ನು ತೋರಿಸಲಿಲ್ಲ. ವಿಟಮಿನ್ ಡಿಯನ್ನು ಕೆಲವೊಮ್ಮೆ ಸನ್ಶೈನ್ ವಿಟಮಿನ್ ಎಂದು ಕರೆಯಲಾಗುತ್ತೆ, ಯಾಕೆಂದರೆ ಮಾನವನ ಚರ್ಮವು ಸೂರ್ಯನಿಗೆ ಒಡ್ಡಿಕೊಂಡಾಗ ವಿಟಮಿನ್ ಡಿ ಮಾಡುತ್ತದೆ. ಹೀಗಾಗಿ ಸಮಭಾಜಕದಿಂದ ದೂರದಲ್ಲಿ ವಾಸಿಸುವವರು ತಮ್ಮ ರಕ್ತದಲ್ಲಿ ವಿಟಮಿನ್ ಡಿ ಕಡಿಮೆ ಮಟ್ಟವನ್ನು ಹೊಂದಿರುತ್ತಾರೆಂದು ಅಧ್ಯಯನ ತಿಳಿಸಿದೆ. ಟ್ವಿಟರ್ಗಳಲ್ಲಿ ನಿಖರವಾದ ಸ್ಥಳ ಟ್ಯಾಗಿಂಗ್ ಅನ್ನು ಟ್ಯಾಗ್ ಮಾಡುವ ಸಾಮರ್ಥ್ಯವನ್ನು ತೆಗೆದುಹಾಕುತ್ತಿದೆ ಎಂದು ಟ್ವಿಟರ್ ಘೋಷಿಸಿದೆ. ಅಧಿಕೃತ ಟ್ವಿಟರ್ನಲ್ಲಿ ಹೆಚ್ಚಿನ ಜನರು ತಮ್ಮ ನಿಖರವಾದ ಸ್ಥಳವನ್ನು ಟ್ವಿಟರ್ಗಳಲ್ಲಿ ಟ್ಯಾಗ್ ಮಾಡಿದ ಕಾರಣ ಸಾಮರ್ಥ್ಯವನ್ನು ತೆಗೆದುಹಾಕಲಾಗುತ್ತಿದೆ ಎಂದು ಟ್ವಿಟರ್ ಬೆಂಬಲ ವಿವರಿಸಿದೆ. ಟ್ವಿಟರ್ನ ನವೀಕರಣದ ಕ್ಯಾಮೆರಾದ ಮೂಲಕ ಬಳಕೆದಾರರು ಇನ್ನು ನಿಖರವಾದ ಸ್ಥಳವನ್ನು ಟ್ಯಾಗ್ ಮಾಡಲು ಸಾಧ್ಯವಾಗುತ್ತಿದೆ. ಇದು ಲೈವ್ ಟ್ವೀಟಿಂಗ್ ಸಮಯದಲ್ಲಿ ಸಹಕಾರಿಯಾಗಿರುತ್ತದೆ. ವಿಶ್ವದಾದ್ಯಂತ ಯಾತ್ರಿಕರ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿರುವ ಸ್ಥಳವೆಂದರೆ ರೂಪ್ಕೊಂಡಾಗಿದೆ. ಅತಿ ವಾಸ್ತವಿಕವಾದ ಬೆಡ್ನಿ ಬುಗ್ಯಾಲ್ ಹುಲ್ಲುಗಾವಲ್ನಲ್ಲಿ ಕ್ಯಾಂಪಿಂಗ್ ಮಾಡುವುದನ್ನು ನಿಲ್ಲಿಸಲು ಉತ್ತರಾಖಂಡ್ ಹೈಕೋರ್ಟ್ ನೀಡಿದ ತೀರ್ಪು ಸಾಹಸ ಚಾರಣದ ಮೇಲೆ ಪರಿಣಾಮ ಬೀರಿದೆ. ನಿರ್ಬಂಧಗಳೊಂದಿಗೆ ಚಾರಣಿಗರು ಅಸ್ಥಿ ಪಂಜರಗಳಿಂದ ತುಂಬಿದ ನಿಗು ರೂಪ್ಕುಂಡ್ ಸರೋವರಕ್ಕೆ ತಲುಪಲು ಸವಾಲಿನ ಹವಾಮಾನ ಮತ್ತು ಹಿಮ ತೆಪ್ಪೆಗಳೊಂದಿಗೆ ಕಡಿದಾದ ಭೂಪ್ರದೇಶವನ್ನು ಆವರಿಸಬೇಕಾಗುತ್ತದೆ. ಕೊನೆಯ ಕ್ಯಾಂಪಿಂಗ್ ಪ್ರದೇಶವಾದ ಘರೋಲಿ ಪಟಾಲ್ನಿಂದ ರೂಪ್ಕುಂಡ್ ತಲುಪಲು ಮತ್ತು ಹಿಂದಿರುಗಲು 10 ಕಿಲೋಮೀಟರ್ಗಿಂತ ಹೆಚ್ಚಿನ ಅಂತರವು ಅಸಾಧ್ಯ ಮತ್ತು ಹವ್ಯಾಸಿ ಮತ್ತು ಅನುಭವಿ ಚಾರಣಿಗರಿಗೆ ಬಲಿಯಾಗಲಿದೆ. ತಜ್ಞ ಮಾರ್ಗದರ್ಶಿ ಧನು ಸಿಂಗ್ ಅವರು ಚಾರಣದ ಸವಾಲುಗಳ ಬಗ್ಗೆ ವಿವರಿಸಿದರು. ಚಾರಣವು ವಾನನ್ ಗವಾರ್ಲಿ ಕುಗ್ರಾದಿಂದ ಪ್ರಾರಂಭವಾಗುತ್ತದೆ. ವಾನ್ ಮೊದಲು ಲೋಹಜುಂಗ್ ಎಲ್ಲ ಅಗತ್ಯಗಳಿಗೆ ಮೂಲ ಶಿಬಿರವಾಗಿದೆ. ಸವಾಲಿನ ಪ್ರಯಾಣಕ್ಕೆ ಮುಂದಾಗಿರುವ ಸಾಹಸ ಪ್ರಿಯರಿಗೆ ರಮಣೀಯ ತಾಣವಾಗಿದೆ.
अभी बैन है, यहाँ पर परमिशन नहीं मिल रहा है, क्योंकि यहाँ से कोई शिकायत गया था और सरकार का कहना, विशेषज्ञ लोगों का ये कहना है कि ये गंदगी प्रदूषण होने से अतिवृष्टि और ज़्यादा ही स्नोफॉल हो रहा है, आपदाएँ आ रही हैं, इसलिए जो है इसको बंद कर दिया गया है। सावधानी ये है कि वो यहाँ पर गंदगी ना करें, और फॉरेस्ट विभाग केवल एक दिन की परमिशन दे रहा है, और एक दिन वो भी ट्री लाइन के ही अंदर आप कैंप कर सकते हैं और उससे ज़्यादा नहीं। ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಲ್ಲಿ ಗುರುವಾರ ಬೆಳಗ್ಗೆ ಪಿಕಪ್ ವಾಹನವೊಂದು ಕಾಲುವಿಗೆ ಬಿದ್ದು 7 ಮಂದಿ ಮಕ್ಕಳು ಕಣ್ಮರೆಯಾಗಿದ್ದಾರೆ. ವಾಹನದಲ್ಲಿದ್ದ 22 ಮಂದಿನ ಸ್ಥಳೀಯರು ರಕ್ಷಿಸಿದ್ದಾರೆ. ನಗ್ರಾಮ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿರುವ ಪಟ್ವಾಖೇಡಾ ಎಂಬಲ್ಲಿ ದುರಂತ ನಡೆದಿದೆ. ವ್ಯಾನ್ ನಲ್ಲಿ 29 30 ಜನರಿದ್ದರೆಂದು ತಿಳಿದು ಬಂದಿದ್ದು 22 ಮಂದಿನ ರಕ್ಷಿಸಲಾಗಿದೆ. 7 ಮಂದಿ ಮಕ್ಕಳಿಗಾಗಿ ಎನ್ಡಿಆರ್ಎಫ್, ಅಗ್ನಿಶಾಮಕ ದಳ ಮತ್ತು ಪೊಲೀಸರೊಂದಿಗೆ ಸ್ಥಳೀಯರು ಹುಡುಕಾಟ ನಡೆಸುತ್ತಿದ್ದಾರೆ. ಮದುವೆ ಸಮಾರಂಭವನ್ನ ಮುಗಿಸಿ ವಾಪಸ್ಸು ಬರುತ್ತಿದ್ದ ವೇಳೆ ಈ ಅವಘಡ ಸಂಭವಿಸಿದೆಂದು ವಿವರಗಳು ಲಭ್ಯವಾಗಿವೆ. ವಿದಾಯಗಳನ್ನ ಯಾವತ್ತಿಗೂ ಭಾವನಾತ್ಮಕವಾಗಿ ಒಪ್ಪಿಕೊಳ್ಳುವುದು ಕಷ್ಟ. ಅದರಲ್ಲೂ ನಮ್ಮ ಮನಸ್ಸಿಗೆ ಭಾವನೆಗಳಿಗೆ ಹತ್ತಿರವಾದವರನ್ನ ಬಿಟ್ಟಿರೋದು ಹೇಗೆ ಹೇಳಿ? ಇನ್ನು ಅವರು ನಮ್ಮನ್ನ ಬಿಟ್ಟು ಹುದೂರ ಹೋಗ್ತಾರೆ ಅಂದ್ರೆ ಅದನ್ನ ಅರಗಿಸಿಕೊಳ್ಳೋಕೆ ಅಷ್ಟು ಸುಲಭವಾಗಿ ಸಾಧ್ಯವಿಲ್ಲ. ಸುಮ್ಮನೆ ಅಳುವನ್ನ ಒಪ್ಪಿಕೊಳ್ಳೋದಷ್ಟೇ ನಮ್ಮಲ್ಲಿ ಉಳಿಯುವ ದಾರಿ. ಅದೇ ಇದು ಯಾಕೆ ಹೇಳ್ತೀನಿ ಅಂತೀರಾ? ಈ ಸ್ಟೋರಿ ನೋಡಿ. ಆ ಶಾಲೆಯ ಮಕ್ಕಳು ಅವರ ಮುಖ್ಯ ಶಿಕ್ಷಕರನ್ನ ಭಾವನಾತ್ಮಕವಾಗಿ ತುಂಬಾ ಹಚ್ಚಿಕೊಂಡಿದ್ದರು. ಶಾಲೆಯಲ್ಲಿ ಅವರು ಶಿಸ್ತಿನ ಸಿಪಾಯಿ. ಅವರನ್ನ ಕಂಡ್ರೆ ಆ ಮಕ್ಕಳೆಲ್ಲ ಭಯ ಭಕ್ತಿಯಿಂದ ವಂದಿಸುತ್ತಿದ್ದರು. ಆದ್ರೆ ಆ ಶಿಕ್ಷಕರ ಬೆಳ್ಕೊಡುಗೆ ದಿನ ಅವರಿಗೆ ಸಿಕ್ಕ ಪ್ರತಿಕ್ರಿಯೆ ನೋಡಿ ಅವರಿಂದ ಆ ಸನ್ನಿವೇಶವನ್ನ ನಂಬಲಾಗಲಿಲ್ಲ. ಆ ಶಿಕ್ಷಕರ ಹೆಸರು ಲಾಲ್ ರಾಮ್ ಮಾವಿಯ. ಸರ್ಕಾರಿ ಮಿಜೋರಾಂ ಪ್ರೌಢಶಾಲೆಯಲ್ಲಿ 2008 ಅವರು ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಆದರೆ ಇದೇ ಜೂನ್ 14 ವರ್ಗಾವಣೆಯ ಆರ್ಡರ್ ಅವರ ಕೈ ಸೇರಿತ್ತು. ಅಷ್ಟೇ, ಇನ್ನೇನು, ನಮ್ಮ ಅಚ್ಚುಮೆಚ್ಚಿನ ಶಿಕ್ಷಕರು ನಮ್ಮನ್ನ ಹಾಗೂ ನಮಗೆ ವಿದ್ಯೆ ಕಲಿಸಿದ ಶಾಲೆನ ಬಿಟ್ಟು ಹೋಗುತ್ತಾರೆಂದು ಗೊತ್ತಾದ ವಿದ್ಯಾರ್ಥಿಗಳು ಒಂದೇ ಸಮನೆ ಅಳಲು ಶುರುವಿಟ್ಟುಕೊಂಡಿದ್ದಾರೆ. ಮಕ್ಕಳು ಶಿಕ್ಷಕರೊಂದಿಗೆ ಎಷ್ಟು ಭಾವನಾತ್ಮಕವಾಗಿ ಬೆರೆತಿದ್ದರು ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿಯಾಗಿತ್ತು. ಲಾಲ್ ರಾಮ್ ಅವರು ತಮ್ಮ ಕಡೆಯ ಕೆಲಸದ ದಿನದಂದು ತಮ್ಮ ಶಾಲೆಯ ಆವರಣದಲ್ಲಿ ನಡೆಯುತ್ತಾ ಹೋಗುತ್ತಿರುವಾಗ ಶಾಲೆಯ ಮಕ್ಕಳೆಲ್ಲ ಅವರನ್ನ ಮುತ್ತಿಕೊಂಡು ಗಳಗಳನ್ನೇ ಅಳುತ್ತಾರೆ. ಮೆಚ್ಚಿನ ಶಿಕ್ಷಕರನ್ನ ತಬ್ಬಿಕೊಂಡು ಆ ಮಕ್ಕಳು ಸರ್ ನೀವು ನಮ್ಮನ್ನ ಬಿಟ್ಟು ಹೋಗಬೇಡಿ ಎಂದು ಗೋಗರೆದಿದ್ದಾರೆ. ಶಿಕ್ಷಕನ ಬಗ್ಗೆ ಆ ಮಕ್ಕಳಿಗಿದ್ದ ಅಕ್ಕರೆ, ಗೌರವ, ಭಕ್ತಿ ಗೊತ್ತಾಗಿತ್ತು. ಸದ್ಯ ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಲಾಲ್ ರಾಮ್ ಮಾವಿಯ ಸರ್ಕಾರಿ ಮಿಜೋರಾಂ ಪ್ರೌಢಶಾಲೆಯಲ್ಲಿ 1976-78 ವಿದ್ಯಾರ್ಥಿಯಾಗಿದ್ದವರು. ಬಳಿಕ ತಾವು ಕಲಿತ ಅದೇ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗುವ ಭಾಗ್ಯ ಅವರಿಗೆ ಒದಗಿತ್ತು. 2008 ಮುಖ್ಯ ಶಿಕ್ಷಕರಾಗಿ ನೇಮಕಗೊಂಡ ಅವರಿಗೆ ಇದೇ ಜೂನ್ 14 ಬೇರೆ ಶಾಲೆಗೆ ಟ್ರಾನ್ಸ್ಫರ್ ಆಗಿರುವ ಆರ್ಡರ್ ಬಂದಿತ್ತು. ಕಡೆಯ ಕರ್ತವ್ಯದ ದಿನ ಮಕ್ಕಳ ಅನಿರೀಕ್ಷಿತ ಪ್ರತಿಕ್ರಿಯೆ ಕಂಡ ಲಾಲ್ ರಾಮ್ ತಮ್ಮ ಬಗ್ಗೆ ಇದ್ದ ಪ್ರೀತಿ ಗೌರವ ನೋಡಿ ಹೆಮ್ಮೆ ಪಟ್ಟಿದ್ದಾರೆ. ನಾನು ಮಕ್ಕಳಿಂದ ಈ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ ಅಂತ ನಿರೀಕ್ಷಿಸಲಿಲ್ಲ. ನಾನು ಶಿಸ್ತಿಗೆ ಬಹಳ ಪ್ರಾಮುಖ್ಯತೆ ಕೊಡುತ್ತೇನೆ, ಹಾಗೆ ನನ್ನ ಮಕ್ಕಳನ್ನ ಅದೇ ರೀತಿ ಇರಿಸಿಕೊಳ್ಳುತ್ತೇನೆ. ಆದರೂ ಈ ಮಕ್ಕಳು ಈ ಪ್ರಕ್ರಿಯೆಗೆ ನನ್ನಿಂದ ನಂಬಲಾಗ್ತಿಲ್ಲ. ನಾನಿನ್ನು ಮಕ್ಕಳಿಗೆ ದೈನಂದಿನ ತರಗತಿಗಳನ್ನ ತೆಗೆದುಕೊಂಡಿಲ್ಲ. ಕೆಲವೊಮ್ಮೆ ನೈತಿಕ ಹಾಗೂ ಆರೋಗ್ಯ ಶಿಕ್ಷಣ ಸೇರಿ ಪ್ರಮುಖ ವಿಷಯಗಳ ತರಗತಿ ತೆಗೆದುಕೊಂಡಿದ್ದೇನೆ. ಅವರಿಗೆ ನಾನು ವಾಸ್ತವದ ಬಗ್ಗೆ ಹೇಗೆ ಕಲಿಯಬೇಕೆಂದು ಹೇಳಿಕೊಡುತ್ತಿದ್ದೆ. ಅವರು ಜೀವನದಲ್ಲಿ ಯಶಸ್ಸು ಗಳಿಸಬೇಕು ಅನ್ನುವುದು ನನ್ನ ಉದ್ದೇಶ ಎಂದು ಲಾಲ್ ರಾಮ್ ಮಾವಿಯ ತುಂಬಾ ಭಾವುಕರಾಗಿ ಹೇಳಿದ್ದಾರೆ. ಜನ್ಮವಿತ್ತ ತಂದೆ ತಾಯಿಯೊಂದಿಗೆ ಬದುಕಿಗೊಂದು ಅರ್ಥ ಕಲ್ಪಿಸಿಕೊಡುವ ಗುರುವಿನ ಪಾಲು ಅಷ್ಟೇ ಇದೆ. ಅವರು ಪುಸ್ತಕದಲ್ಲಿ ಮುದ್ರಿಸಿದ ಅಕ್ಷರಗಳನ್ನೇ ಹೇಳದೆ ಬದುಕಿಗೆ ಪಾಠವಾಗಿ ಜೀವನದ ಉದ್ದಕ್ಕೂ ನಮ್ಮ ಮಸ್ತಕದಲ್ಲಿ ಚಿರವಾಗಿರುವ ಪಾಠವನ್ನ ಹೇಳಿಕೊಡ್ತಾರೆ. ಅದಕ್ಕೆ ಅಲ್ವೇ ಗುರು ಬ್ರಹ್ಮ ಗುರು ವಿಷ್ಣು ಅನ್ನೋದು. ನಾವು ಪಂಕ್ತೆ ನನ್ನ ದಂಗ ಸತ್ ಮೇ ಹೋ ತುರ್ ಪೋನ್ ಫಲ್ಲವ್ ಹೈ ನೌ ಪಂಗ್ ಇನ್ ಹೋ ಪೋನ್ ಫಲ್ಲವ್ ಕನ್ನಂಗ ಆಯ್ ನೂ ಲೇ ಪಾತ್ ಪೋನ್ ಕನ್ನ ಉಯ್ಲೇ ಚಲೋ 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 ಚಲೋ
ಚುನಾವಣೆಯಲ್ಲಿ ದಣದಿದ್ದ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥೆ ರಮ್ಯಾ ಸದ್ಯ ಒಂದು ತಿಂಗಳ ವಿಶ್ರಾಂತಿಯಲ್ಲಿದ್ದು ಶೀಘ್ರವೇ ಪಕ್ಷದ ಚಟುವಟಿಕೆಗೆ ಮರಳಿ ಮತ್ತೆ ಸಕ್ರಿಯರಾಗಲಿದ್ದಾರೆಂದು ರಾಜ್ಯ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪ ಅಮರನಾಥ್ ಹೇಳಿದ್ದಾರೆ. ಚುನಾವಣೆ ವೇಳೆ ಬಹಳ ಕ್ರಿಯಾಶೀಲವಾಗಿದ್ದು ವಿವಾದಕ್ಕೆ ಸಿಲುಕಿದ್ದ ರಮ್ಯಾ ಅವರು ಫಲಿತಾಂಶ ಪ್ರಕಟಗೊಳ್ಳುತ್ತಿದ್ದಂತೆ ಏಕಾಏಕಿ ಕಣ್ಮರೆಯಾಗಿದ್ದರು. ತಮ್ಮ ಟ್ವಿಟರ್ ಖಾತೆಯಿಂದಲೂ ದೂರ ಹಿಡಿದು ಚರ್ಚೆಗೆ ಗುರಿಯಾಗಿದ್ದರು. ಇದಕ್ಕೆ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪ ಅಮರನಾಥ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ರಮ್ಯಾ ನೇತೃತ್ವದ ಸಾಮಾಜಿಕ ಜಾಲತಾಣ ತಂಡ ದಿನದ 24 ಗಂಟೆಯೂ ಕೆಲಸ ಮಾಡಿತ್ತು. ಹೀಗಾಗಿ ಸ್ವಲ್ಪ ಅವರಿಗೆ ವಿಶ್ರಾಂತಿ ಬೇಕು ಅಂತ ಅನಿಸಿರುತ್ತದೆ. ಸದ್ಯ ವಿಶ್ರಾಂತಿಯಲ್ಲಿದ್ದು ನಂತರ ಸಕ್ರಿಯರಾಗಲಿದ್ದಾರೆ ಎಂದು ಹೇಳಿದರು. ರಮ್ಯಾ ಅವರು ಸಕ್ರಿಯರಾಗಿಲ್ಲ ಎನ್ನುವುದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಕಳೆದ 6-7 ತಿಂಗಳಿನಿಂದ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಹಳ ಸಕ್ರಿಯರಾಗಿ ರಾಜಕೀಯ ಹಾಗೂ ಪಕ್ಷ ಸಂಘಟನೆಯಲ್ಲಿ ಸಾಮಾಜಿಕ ಜಾಲತಾಣ ವಿಭಾಗದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿಕೊಂಡು ಯಶಸ್ವಿಯಾಗಿದ್ದರು. ಬಹಳಷ್ಟು ಟಾರ್ಗೆಟ್ ಮಾಡಿ ಬಿಜೆಪಿ ವೈಫಲ್ಯಗಳನ್ನು ತೋರಿಸುವ ಮೂಲಕ ಹೆಚ್ಚು ಕೆಲಸ ಮಾಡಿದ್ದರು ಎಂಬುದನ್ನು ನಾವು ಒಪ್ಪಿಕೊಳ್ಳಲೇಬೇಕು ಎಂದರು. ರಮ್ಯಾ ಅವರ ಚುನಾವಣೆಯ ಸಮಯದಲ್ಲಿ ಸಮೀಕ್ಷೆಗಾಗಿ 8 ಕೋಟಿ ಹಣ ಪಡೆದಿದ್ದಾರೆಂಬ ಆರೋಪ ಸುಳ್ಳಾಗಿದೆ. ಅಂತಹ ಸಂದರ್ಭ ಬಂದಿರಲು ಸಾಧ್ಯವೇ ಇಲ್ಲ ಎಂದು ನಾನು ಅಂದುಕೊಳ್ಳುತ್ತೇನೆ. ಹೀಗಾಗಿ ಸತ್ಯ ಗೊತ್ತಿಲ್ಲದೆ ಅವರ ಬಗ್ಗೆ ಮಾತನಾಡಲು ಸಾಧ್ಯವಿಲ್ಲ. ಆರೋಪ ನಿಜ ಆದರೆ ಸಾಕ್ಷಿಗಳನ್ನ ಕೊಡಲಿ, ಸುಮ್ಮನೆ ಗಾಳಿ ಸುದ್ದಿ ಬಗ್ಗೆ ಮಾತನಾಡುವುದರಲ್ಲಿ ಅರ್ಥವಿಲ್ಲ ಎಂದು ಹೇಳಿದರು. ರಮ್ಯಾ, ನಾವು ಉತ್ತಮ ಸ್ನೇಹಿತರು, ದೆಹಲಿಗೆ ಹೋದಾಗ ನಾನು ಅವರನ್ನ ಭೇಟಿ ಮಾಡುತ್ತೇನೆ. ಅವರೊಬ್ಬರು ಪಕ್ಷದ ಕಾರ್ಯಕರ್ತರಾಗಿ ಏನು ಕೆಲಸ ಮಾಡಬೇಕು ಅದನ್ನು ಪ್ರಾಮಾಣಿಕರಾಗಿ ಮಾಡಿಕೊಂಡು ಬರುತ್ತಿದ್ದಾರೆ. ಚುನಾವಣೆಯಲ್ಲಿ ನಮಗೆ ಹಿನ್ನಡೆಯಾಗಿದೆ, ಆದರೆ ನಮ್ಮ ಕೆಲಸ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ, ಮುಂದಿನ ಕಾರ್ಯಕ್ರಮಗಳಲ್ಲಿ ಆರಂಭಿಸಲಿದ್ದೇವೆ ಎಂದರು. ಮಹಾರಾಷ್ಟ್ರದ ಪುಣೆಯ ಉಲ್ಲಾಸ್ ನಗರದಲ್ಲಿರುವ ಜುಲೇಲಾಲ್ ಶಾಲೆಯೊಂದರಲ್ಲಿ ಪಾಠ ನಡೆಯುವಾಗಲೇ ಛಾವಣಿ ಕುಸಿದು 3 ಮಕ್ಕಳು ಗಾಯಗೊಂಡಿರುವ ಘಟನೆ ನಡೆದಿದೆ. ತರಗತಿಯಲ್ಲಿ ಮಕ್ಕಳು ಪಾಠ ಕೇಳುತ್ತಿದ್ದ ಸಂದರ್ಭದಲ್ಲಿ ದಿಢೀರ್ನೇ ಮೇಲ್ಛಾವಣಿಯ ಪ್ಲಾಸ್ಟರ್ ವಿದ್ಯಾರ್ಥಿಗಳ ಮೇಲೆ ಬಿದ್ದಿರುವ ವಿಡಿಯೋ ಇದೀಗ ಮಾಧ್ಯಮಗಳಿಗೆ ದೊರೆತಿದ್ದು, ಮೇಲ್ಛಾವಣಿಯ ಭಾಗ ಕೆಳಗೆ ಬೀಳುತ್ತಿದ್ದಂತೆ ಪಾಠ ಕೇಳಿಕೊಂಡುತ್ತಿದ್ದ ಶಿಕ್ಷಕಿ ಮಕ್ಕಳನ್ನ ಕೊಠಡಿಯಿಂದ ಕೂಡಲೇ ಹೊರಗೆ ಕಳುಹಿಸಿದ್ದಾರೆ. ಇವರಲ್ಲಿ ಓರ್ವ ವಿದ್ಯಾರ್ಥಿನಿ ತನ್ನ 2 ಕೈಗಳಿಂದ ತನ್ನ ತಲೆಯನ್ನ ಹಿಡಿದುಕೊಂಡಿರುವ ದೃಶ್ಯ ವಿಡಿಯೋದಲ್ಲಿ ಕಂಡು ಬಂದಿದೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಬೆಳ್ಳಂಬೆಳಿಗ್ಗೆ ಮೈಸೂರಿನಲ್ಲಿ ಸಂಚಲನ, ಮಾರುಕಟ್ಟೆ ಸುತ್ತಿ ತರಕಾರಿ ಖರೀದಿಸಿದ ಮಹಾರಾಣಿ. ಇಂದು ಅಕ್ಷರಶಃ ಮೈಸೂರಿನಲ್ಲಿ ಬೆಳ್ಳಂಬೆಳಿಗ್ಗೆ ಸಂಚಲನ ಮೂಡಿದೆ. ಹೌದು, ಬೆಳಗ್ಗೆ ಜನಸಾಮಾನ್ಯರಂತೆ ಮಹಾರಾಜರಾದ ಶ್ರೀ ಯದುವೀರರು ಹಾಗೂ ಮಹಾರಾಣಿ ತ್ರಿಷಿಕಾ ದೇವಿಯವರು ದೇವರಾಜ್ ಮಾರುಕಟ್ಟೆ ಪ್ರವೇಶಿಸಿ ಶ್ರೀ ಸಾಮಾನ್ಯರಂತೆ ತರಕಾರಿ ಸೊಪ್ಪು ಖರೀದಿಸಿದ್ದಾರೆ. ನಿಜಕ್ಕೂ ಮಹಾರಾಜರ ದೊಡ್ಡ ಗುಣವೆಂದೇ ಹೇಳಬಹುದು. ನಿನ್ನೆಷ್ಟೇ ದೇವರಾಜ್ ಮಾರುಕಟ್ಟೆ ಕೆಡವುದರ ಬಗ್ಗೆ ಕೋರ್ಟ್ ತೀರ್ಪು ಬಂದಿದ್ದು, ಮಾರುಕಟ್ಟೆಯ ವ್ಯಾಪಾರಿಗಳಿಗೆ ನಾವಿದ್ದೇವೆಂದು ಅಭಯ ನೀಡಿದ್ದಾರೆ. ಇಂದು ಬೆಳಗ್ಗೆ ದೇವರಾಜ್ ಮಾರುಕಟ್ಟೆಗೆ ಆಗಮಿಸಿದ್ದ ಮಹಾರಾಜರು ಹಾಗೂ ಮಹಾರಾಣಿ ಅವರು ಸೊಪ್ಪು ತರಕಾರಿ ಖರೀದಿಸಿದರು. ಆದರೆ ಯಾರೂ ಕೂಡ ದುಡ್ಡು ಪಡೆಯಲು ಮುಂದಾಗಲಿಲ್ಲ. ಎಲ್ಲರೂ ಕೈಮುಗಿದು ಮಹಾರಾಜರಿಗೆ ನಮಸ್ಕಾರ ಮಾಡಿ ವಿನಯದಿಂದಲೇ ಹಣವನ್ನ ಬೇಡ ಎನ್ನುತ್ತಿದ್ದರು. ಆದರೆ ದೊಡ್ಡ ಗುಣದ ಮಹಾರಾಜರು ಕೇಳಬೇಕಲ್ಲ, 10 ರೂಪಾಯಿ ತರಕಾರಿ ಸೊಪ್ಪು ಕೊಂಡ ಜಾಗದಲ್ಲೆಲ್ಲ 100 ರೂಪಾಯಿ 200 ರೂಪಾಯಿ ನೀಡಿ ವಾಪಸ್ ಬರುತ್ತಿದ್ದರು. ಮಹಾರಾಣಿಯವರು ಕೂಡ ವ್ಯಾಪಾರಿಗಳಿಗೆ ತರಕಾರಿ ಕೊಂಡು ಹಣ ಪಡೆಯಿರಿ ಎಂದು ಬಹಳ ವಿನಯದಿಂದ ಕೇಳಿಕೊಳ್ಳುತ್ತಿದ್ದು ನಿಜಕ್ಕೂ ನಮ್ಮ ಸಂಸ್ಕೃತಿಗೆ ಹಿಡಿದ ಕೈಗನ್ನಡಿ ಅಂತಿತ್ತು. ನಂತರ ಮಾರುಕಟ್ಟೆಯಿಂದ ಹೊರಬಂದ ಮಹಾರಾಜರು ಗುರು ಸ್ವೀಟ್ಸ್ ಅಂಗಡಿಗೆ ಹೋಗಿ ಮೈಸೂರು ಪಾಕ್ ಖರೀದಿಸಿದರು. ಅಲ್ಲೂ ಕೂಡ ಆದದ್ದು ಇದೆ. ಸಿಹಿ ಅಂಗಡಿಯವನು ಹಣ ಕೂಡ ಬೇಡೆನಲ್ಲೂ ಮಹಾರಾಜರು ಬಲವಂತವಾಗಿ ಹಣವಿಟ್ಟು ಬಂದೇ ಬಿಟ್ಟರು. ರಾಜಮನೆತನದ ಈ ನಡೆ ನೋಡಿ ಎಲ್ಲರೂ ಆಶ್ಚರ್ಯ ಸಂತೋಷ ಮನೆ ಮಾಡಿತ್ತು. ವಯಸ್ಸಾದ ಎಷ್ಟೋ ಜೀವಿಗಳು ಮಹಾರಾಜರು ನಡೆದ ದಾರಿಯಲ್ಲಿ ನೆಲವನ್ನ ಮುಟ್ಟಿ ನಮಸ್ಕಾರ ಮಾಡಿಕೊಂಡಿದ್ದು ನಿಜಕ್ಕೂ ಕಣ್ಣಂಚಲ್ಲಿ ನೀರು ತುಂಬುವಂತಿತ್ತು. ಒಟ್ಟಿನಲ್ಲಿ ವ್ಯಾಪಾರಿಗಳಿಗೆ ಧೈರ್ಯ ಹೇಳುವ ಸಲುವಾಗಿ ಸ್ವತಃ ಮಹಾರಾಣಿ ಸಮೇತರಾಗಿ ಮಾರುಕಟ್ಟೆಗೆ ಬಂದ ಮಹಾರಾಜರಿಗೆ ಎಲ್ಲ ಕನ್ನಡಿಗರ ಪರವಾಗಿ ಕೋಟಿ ಕೋಟಿ ಧನ್ಯವಾದಗಳು. ಮಂಗ್ಲಿಯಾವೇ ಇಸ್ಕೊಂಡಿರ್ತೀನಿ.
पहले साइड को साइड राम ना बैठा जाकर राम गंगा जी बैठना नहीं था हाँ राम 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 इंदर नॉन पड़े ना सर मात्राओं का पराम उठी भी लुटे का लाने के बीन्स आना सब अर्गा अर्गा कुछ ಕಣ್ಣು ಪತ್ರಿಕೆ ಉಪಸಂಪಾದಕರು ಹಾಗೂ ಕರ್ನಾಟಕ ಪ್ರೆಸ್ ಕ್ಲಬ್ ಕಲ್ಚರಲ್ ವೈಸ್ ಚೇರ್ಮನ್ ಚಿತ್ರ ಹೊನ್ನಾವರ್ ಬೆಳಗಾವಿಯ ಕಿತ್ತೂರು ತಾಲೂಕಿನಲ್ಲಿ ಪತ್ರಕರ್ತರಾದ ಬಸವರಾಜ್ ಪಾಟೀಲ್ ಅವರ ಮೇಲೆ ನಡೆದ ಹಲ್ಲೆಯನ್ನ ಕರ್ನಾಟಕ ಪ್ರೆಸ್ ಕ್ಲಬ್ನಲ್ಲಿ ಸಭೆಯಲ್ಲಿ ತೀವ್ರವಾಗಿ ಖಂಡಿಸಲಾಯಿತು. ಹಲ್ಲೆ ನಡೆಸಿದವರಿಗೆ ಶಿಕ್ಷೆ ಆಗಬೇಕು, ಮುಂದೆ ಇಂತಹ ಕೃತ್ಯಗಳು ನಡೆಯಬಾರದು ಎಂದು ಕರ್ನಾಟಕ ಪ್ರೆಸ್ ಕ್ಲಬ್ ರಾಜ್ಯಾಧ್ಯಕ್ಷರಾದ ಶಿವಕುಮಾರ್ ನಾಗರನವಿಲೆ ಖಂಡಿಸಿದ್ದರು. ಮುಂದಿನ ದಿನಗಳಲ್ಲಿ ಪತ್ರಕರ್ತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಸೂಕ್ತ ಕಾನೂನು ರೂಪಿಸಲು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವ ಬಗ್ಗೆ ತೀರ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯದರ್ಶಿ ರಮೇಶ್, ಪತ್ರಕರ್ತರಾದ ಕ್ರಾಂತಿರಾಜು, ಸೋಮೇಶ್, ನವೋದಯ್, ನವೀನ್, ಮಹಾಂತೇಶ್, ಹೇಮಂತ್ ಹಾಗೂ ಚಲನಚಿತ್ರ ನಿರ್ದೇಶಕರಾದ ರವಿವರ್ಮ, ಎಂ ಸಂಜಯ್ ದೊಡ್ಡ ಕಾಡನೂರ್, ಪತ್ರಕರ್ತ ಚಲನಚಿತ್ರ ನಿರ್ದೇಶಕರು, ಚಲನಚಿತ್ರ ಛಾಯಾಗ್ರಾಹಕರಾದ ವೆಂಕಟೇಶ್ ಹಾಗೂ ಕರ್ನಾಟಕ ಪ್ರೆಸ್ ಕ್ಲಬ್ ಸದಸ್ಯರಾದ ಮಂಜಮ್ಮ, ಕಲ್ಪನಾ, ರತ್ನ ಹಾಗಲ್ವಾಡಿ ಉಪಸ್ಥಿತರಿದ್ದರು. ವೀರವಾಣಿ ಚೆನ್ನಮ್ಮ ಪತ್ರಿಕೆಯ ಸಂಪಾದಕರು ಹಾಗೂ ಎಂಎಂಪಿ ಸದಾ ಜನರ ಸೇವೆಯ ಸರೋಜಿನಿ ಮೇಡಂ ಪತ್ರಕರ್ತರು ಹಾಗೂ ವರದಿಗಾರರ ಮೇಲೆ ಹಲ್ಲೆಯಾಗುತ್ತಿದೆ. ಬಸವರಾಜ್ ಅವರನ್ನ ಭೇಟಿಯಾಗಿ ಸಂಪೂರ್ಣ ಅವರ ಮಾಹಿತಿಯನ್ನು ತೆಗೆದುಕೊಂಡು ಮಾತನಾಡುವುದಾಗಿ ಹೇಳಿದರು. ಮತ್ತೆ ಎಸ್ಪಿಯು ಕೂಡ ಕಾಲ್ ಮಾಡಿದೆ, ಎಸ್ಪಿ ಇದಕ್ಕೆ ಆನ್ಸರ್ ಮಾಡಿಲ್ಲ, ಮತ್ತೆ ಫೋನ್ ತೆಗೆದಿಲ್ಲ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ಏನಾಗ್ತಾ ಇದೆ ಅಂತಂದರೆ, ಒಬ್ಬ ಪತ್ರಕರ್ತ ಒಂದು ಅಕ್ಷರನ ಒಬ್ಬ ಭ್ರಷ್ಟಾಚಾರ ಭ್ರಷ್ಟನ ಬಗ್ಗೆ ಒಂದು ಬರೀಬೇಕು ಅಂತಂದರೆ, ಇವತ್ತು ಭಯದಿಂದ ಒಂದು ಅಕ್ಷರ ಬರೀಬೇಕು ಅಂದರೆ ಭಯಭೀತನಾಗಿ ಇರೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ನಮ್ಮ ಪತ್ರಕರ್ತನಿಗೆ ಇವತ್ತಿನ ದಿವಸ ರಕ್ಷಣೆ ಇಲ್ಲ. ಈಗ ಯಾರ ಬಗ್ಗೆ ಏನಾರೋ ಒಬ್ಬನ ಬಗ್ಗೆ ಬರೆದ್ರೆ ಅವನ ಮೇಲೆ ಟಾರ್ಗೆಟ್ ಮಾಡಿ, ರಾಜಕೀಯ ವ್ಯಕ್ತಿಗಳಾಗ್ಬೋದು, ಪೊಲೀಸ್ ಆಗ್ಬೋದು, ರೌಡಿಗಳಾಗ್ಬೋದು, ಅವನ್ನ ಟಾರ್ಗೆಟ್ ಮಾಡಿ ಅವನ್ನ ಹೊಡಿತಾರೆ, ಅವನಿಗೆ ಬೆದರಿಕೆ ಹಾಕ್ತಾರೆ, ಸುಳ್ಳು ಕೇಸ್ಗಳು ಹಾಕ್ಬಿಟ್ಟು ಜೈಲ್ಗೆ ಹಾಕ್ತಾರೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಯಾರು ಕೇಳೋರು ಇಲ್ಲ, ಹೇಳೋರು ಇಲ್ಲ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನೆಮ್ಮದಿ ಕೇಂದ್ರದಲ್ಲಿ ಸ್ವಚ್ಛತೆ ಇಲ್ಲದೆ ತಮ್ಮ ಕೆಲಸಕ್ಕೆ ಬಂದ ಸಾರ್ವಜನಿಕರು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿದ್ದಾರೆ. ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಲು ಹೋದ್ರೆ ನಾವು ಎಷ್ಟು ಸಲ ಹೇಳಿದ್ರು ಪುರಸಭೆ ಸಿಬ್ಬಂದಿಗಳು ಇತ್ತ ಕಡೆ ಬಂದು ಅದನ್ನ ಸರಿ ಮಾಡಿ ಹೋಗಿಲ್ಲ ಎಂದು ಹೇಳುತ್ತಾರೆ. ಗಟ್ಟರ್ನಲ್ಲಿ ತುಂಬಿಕೊಂಡು ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳಿಂದ ಗಲೀಜಾಗಿ ಎಲ್ಲಿ ನೋಡಿದ್ರು ಹಳೆ ತಹಸೀಲ್ದಾರ್ ಆಫೀಸ್ನಲ್ಲಿ ಗಲೀಜು. ಈ ರೀತಿ ಗಲೀಜು ಉಳಿದರೆ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗುತ್ತದೆ. ಸಾರ್ವಜನಿಕರು ತಹಸೀಲ್ದಾರ್ ಆಫೀಸ್ನಲ್ಲಿ ಹೆಸರು ಬರಲು ಸಾರ್ವಜನಿಕರು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಕೆಲವೊಂದು ಅಭಿವೃದ್ಧಿ ಆಗಬೇಕಾದ ವಂಚಿತವಾಗ್ತಿವೆ. ಅಥಣಿ ತಾಲೂಕಿನ ಕೆರೆ ಅಭಿವೃದ್ಧಿ ಆಗಿರಬಹುದು, ಅಥಣಿ ಟ್ರಾಫಿಕ್ ಆಗಿರಬಹುದು, ಸ್ವಚ್ಛತೆ ಅಭಿಯಾನ ಆಗಿರಬಹುದು, ವಿದ್ಯುತ್ ಸಂಬಂಧಪಟ್ಟ ಅಭಿವೃದ್ಧಿ ಆಗಿರಬಹುದು, ರಸ್ತೆ ಕಾಮಗಾರಿ, ಇನ್ನು ಅನೇಕ ಅಭಿವೃದ್ಧಿಗಳು ವಂಚಿತವಾಗ್ತಿವೆ. ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುತ್ತಿಲ್ಲ. ಹಾಗಾದರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಧಿಕಾರಿ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಸಮಸ್ಯೆಯನ್ನು ಬಗೆಹರಿಸುತ್ತಾರಾ ಕಾದು ನೋಡಬೇಕಾಗಿದೆ. ಅಫಸಲ್ಪುರ್ ತಾಲೂಕಿನಲ್ಲಿರುವ ಭೀಮಾ ನದಿಯು ನೀರಿಲ್ಲದೆ ಬತ್ತಿ ಹೋಗಿದ್ದು, ಹೀಗಿರುವಾಗ ರಾತ್ರಿ ಮರಳನ್ನ ಸಾಗಾಣಿಕೆ ಮಾಡುತ್ತಿದ್ದಾರೆ. ನೀರಿಲ್ಲದೆ ಬತ್ತಿ ಹೋಗಿರುವ ಭೀಮಾ ನದಿಯಲ್ಲಿ ರಾತ್ರಿ ಹೊತ್ತು ಮರಳನ್ನ ಕದ್ದು ಸಾಗಿಸುತ್ತಿದ್ದಾರೆ ಮರಳು ಕಳ್ಳರು. ಅಧಿಕಾರಿಗಳ ಗಮನಕ್ಕೆ ಎಷ್ಟು ಬಾರಿ ತಂದರೂ ಕ್ಯಾರೆ ಎನ್ನುತ್ತಿಲ್ಲ. ಇಂತಹ ಅಧಿಕಾರಿಗಳ ವಿರುದ್ಧ ಧ್ವನಿ ಎತ್ತುವುದು ಯಾರು ಎಂಬ ಪ್ರಶ್ನೆ ಉಂಟಾಗಿದೆ. ರಾತ್ರಿ ಹೊತ್ತು ಟಿಪ್ಪರ್ ಮತ್ತು ಟ್ರ್ಯಾಕ್ಟರ್ಗಳ ಮೂಲಕ ಮರಳನ್ನ ಸಾಗಿಸುತ್ತಿರುವ ದೃಶ್ಯ ಕಂಡು ಬಂದಿದೆ.
ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಅಂಬೇಡ್ಕರ್ ಶಕ್ತಿ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಗುಂಡ್ಲುಪೇಟೆಯಲ್ಲಿ ಐಎಎಸ್ ಓದುತ್ತಿರುವ ಎಸ್ ಪ್ರತಾಪ್ ಅವರು ದೇವಸ್ಥಾನಕ್ಕೆ ತೆರಳಿದಾಗ ಅಲ್ಲಿನ ಮೇಲ್ಜಾತಿಯವರು ಅವರನ್ನ ಬೆತ್ತಲೆ ಮೆರವಣಿಗೆ ಮಾಡಿ ಅಮಾನುಷವಾಗಿ ಹಿಂಸಿಸಲಾಗಿದೆ. ಅದನ್ನ ಖಂಡಿಸಿ ಜಮಖಂಡಿ ನಗರದ ಮಿನಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸಿದ ದಲಿತ ಮುಖಂಡರಾದ ಮಂಜು ಜಮಖಂಡಿ, ಸುನೀಲ್ ಮುಂತಾದ ದಲಿತ ಮುಖಂಡರು ಸೇರಿ ಎಸಿ ಅವರಿಗೆ ಮನವಿ ಸಲ್ಲಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗುವಂತೆ ಮನವಿ ಸಲ್ಲಿಸಿದ್ದರು. ಪತ್ರಕರ್ತ ಬಸವರಾಜ್ ಪಾಟೀಲ್ ಅವರ ಮೇಲೆ ಹಲ್ಲೆ ಮಾಡಲು ಆರೋಪಿಗೆ ಸುಪಾರಿ ಕೊಟ್ಟವರು ಯಾರು ಎನ್ನುವುದು ತಿಳಿಯಬೇಕಾಗಿದೆ. ಮೊನ್ನೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ವೈರಾಪುರದಲ್ಲಿ ಪತ್ರಕರ್ತ ಬಸವರಾಜ್ ಅವರ ಮೇಲೆ ನಡೆದ ಹಲ್ಲೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಕೇಳಿ ಬರ್ತಿದೆ. ಹಲ್ಲೆ ಮಾಡುವುದಕ್ಕಿಂತ ಎರಡು ದಿನಗಳ ಕಾಲ ಆ ಆರೋಪಿ ಯಾರ ಜೊತೆ ಇದ್ದ, ಯಾರ ಮನೆಯಲ್ಲಿ ಕಾಲ ಕಳೆದ, ಯಾರ ಜೊತೆ ತಿರುಗಾಡುತ್ತಿದ್ದ ಎಂಬುದರ ಬಗ್ಗೆ ಕಿತ್ತೂರು ಪೊಲೀಸ್ ಠಾಣೆ ಅಧಿಕಾರಿಗಳೇ ಇನ್ನಷ್ಟು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿದರೆ ಸುಪಾರಿ ಕೊಟ್ಟವರು ಹಾಗೂ ಪಿತೂರು ನಡೆಸಿದವರು ಬಯಲಿಗೆ ಬರುವುದು ಖಚಿತ. ಇಷ್ಟಕ್ಕೂ 5 ವರ್ಷಗಳ ಹಿಂದೆ ಬಸವರಾಜ್ ಅವರು ವೀರಾಪುರ ಗ್ರಾಮಕ್ಕೆ ಬಂದ ಮೇಲೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಗ್ರಾಮಸ್ಥರು ಮತ್ತು ಯುವ ಸಂಘಗಳ ಜೊತೆ ಸೇರಿ ತನ್ನ ಹೋರಾಟದ ಹಾಗೂ ಪತ್ರಿಕೋದ್ಯಮದ ಮೂಲಕ ವೀರಾಪುರ್ ಹಾಗೂ ಅಮರಾಪುರ್ ಗ್ರಾಮಗಳಿಗೆ ತೆಗೆದುಕೊಂಡು ಬಂದಿದ್ದರು. ರಸ್ತೆ, ಕುಡಿಯುವ ನೀರು, ರೈತರಿಗೆ ಹೊರಗಳಲ್ಲಿ ವಿದ್ಯುತ್, ವೀರಾಪುರ್ ಹಾಗೂ ಅಮರಾಪುರ್ ಗ್ರಾಮಗಳಲ್ಲಿ ಸೇರಿಸಿ ಪ್ರತ್ಯೇಕ ಗ್ರಾಮ ಪಂಚಾಯತಿ ರಚನೆ ಮಾಡುವಂತೆ ಸತತ ಹೋರಾಟ ಮಾಡಿ ಎಲ್ಲರಿಗೂ ಮನೆಯ ಮಗನಾಗಿದ್ದರು. ಹೀಗೆ ನೊಂದವರ, ಶೋಷಿತ ಮಹಿಳಾ ವರ್ಗದವರ ಪರ, ಅಸಮರ್ಥರ ಪರ ಧ್ವನಿ ಎತ್ತುತ್ತಿದ್ದರು. ಮತ್ತು ಇತ್ತೀಚೆಗಂತೂ ಕಿತ್ತೂರ್, ಖಾನಾಪುರ್, ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರಗಳ ಪ್ರತಿ ಹಳ್ಳಿಗಳಿಗೂ ಭೇಟಿ ಕೊಟ್ಟು ಅಲ್ಲಿಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಿವಾರಣೆಯತ್ತ ಜನಪ್ರತಿನಿಧಿಗಳು ಹಾಗೂ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದರು. ಈ ಸಂದರ್ಭದಲ್ಲಿ ಗ್ರಾಮದ ಕೆಲ ಪಟ್ಟ ಭದ್ರಾ ಹಿತಾಸಕ್ತಿಗಳಿಗೆ ಇವರ ದಿನದಿಂದ ದಿನಕ್ಕೆ ಜಿಲ್ಲಾದ್ಯಂತ ಇವರ ಬೆಳವಣಿಗೆಯನ್ನು ಸಹಿಸಲಾಗದೆ ಆ ಪಟ್ಟ ಭದ್ರಾ ಹಿತಾಸಕ್ತಿಗಳು ಆರೋಪಿಗೆ ಸುಪಾರಿ ಕೊಟ್ಟರೆ ಎಂಬ ಪ್ರಶ್ನೆ ಕಾಡುತ್ತಿದೆ. ಆದರೂ ಪತ್ರಕರ್ತರು ಸಮಾಜದಲ್ಲಿ ನಡೆಯುವ ಅಕ್ರಮ ಚಟುವಟಿಕೆಗಳಿಗೆ ವಿರುದ್ಧ ಧ್ವನಿ ಎತ್ತಿದರೆ ಕೆಲ ಹಿತಾಸಕ್ತಿಗಳು ಪಿತೂರಿ ನಡೆಸುವುದು ಸರ್ವೇ ಸಾಮಾನ್ಯವಾಗಿದೆ. ಆದ್ದರಿಂದ ಈ ವಿಷಯದಲ್ಲಿ ಸಹ ಪಿತೂರಿ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂಬುದು ಅಖಂಡ ಕರ್ನಾಟಕದ ಎಲ್ಲಾ ಪತ್ರಕರ್ತರ ಆಗ್ರಹವಾಗಿದೆ. ಉಚಿತ ಬಸ್ ಪಾಸ್ ವಿತರಣೆಗೆ ಆಗ್ರಹಿಸಿ ಎಬಿವಿಪಿ ಕಾರ್ಯಕರ್ತರಿಂದ ಮನವಿ. ಕರ್ನಾಟಕ ರಾಜ್ಯದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಬೇಕೆಂದು ಆಗ್ರಹಿಸಿ ಎಬಿವಿಪಿ ಕಾರ್ಯಕರ್ತರು ಕಂದಾಯ ಇಲಾಖೆಯ ಶಿರಸ್ತೇದಾರ ಗಲಗಲಿ ಅವರಿಗೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮನವಿ ಮುಟ್ಟಿಸುವಂತೆ ಮನವಿ ಸಲ್ಲಿಸಿದರು. ನಗರದ ಎಬಿವಿಪಿ ಕಾರ್ಯದರ್ಶಿ ಪ್ರತೀಕ್ ಬೇವನೂರ್ ಮಾತನಾಡಿ, ಇಂದಿನ ದಿನಮಾನದ ಶಿಕ್ಷಣವೆಂಬುದು ಸರ್ವರಿಗೂ ಸಿಗಬೇಕಾಗಿರುವ ಅಮೂಲ್ಯ ಸಂಪತ್ತು ಎಂಬ ಶ್ರೇಷ್ಠ ಕಲ್ಪನೆ ನಮ್ಮದು. ಜಾತಿ ಮತ ಬಡವ ಮತ್ತು ಶ್ರೀಮಂತರಿಂದ ಎಲ್ಲರಿಗೂ ಸಿಗುವಂತೆ ಮಾಡುವ ಹೊಣೆಗಾರಿಕೆ ಸರ್ಕಾರಗಳಿಗಿದ್ದು, ಆದರೆ 2018-19 ಸಾಲಿನ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಎಸ್ಸಿಎಸ್ಟಿ ಸೇರಿದಂತೆ ರಾಜ್ಯದ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡುವುದಾಗಿ ಘೋಷಣೆ ಮಾಡಿತ್ತು. ಆದರೆ ಇತ್ತೀಚಿನವರೆಗೂ ಆ ಯೋಜನೆ ಜಾರಿಗೆ ಬಾರದಿರುವುದು ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಮೇಲಿನ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಕೇವಲ ಅಧಿಕಾರ ಉಳಿಸಿಕೊಳ್ಳುವ ಯೋಜನೆಯಲ್ಲಿರುವ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಕೂಗು ಕೇಳಿಸಬೇಕು ಹಾಗೂ ರಾಜ್ಯದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವ್ಯವಸ್ಥೆಯನ್ನು ಜಾರಿಗೆ ತರಬೇಕೆಂದು ಎಬಿವಿಪಿ ಕಾರ್ಯಕರ್ತರು ಈ ಮನವಿ ನೀಡುವುದರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಿದ್ದು ಬಡಿಗೇರ್, ಬೀರಪ್ಪ ಜಿಟ್ಟಿಮನಿ, ರವಿಶಂಕರ್ ತಮಶೆಟ್ಟಿ, ಗಣೇಶ್ ಅಂಜಿಗಿ, ಮುತ್ತು ಅಗಸರ್, ಭಾಗೇಶ್ ಅಗಸರ್, ವೇಗರಾಜ್ ವಾಲಿಕರ್, ಗಂಗಲಿಂಗ್ ಬಡಿಗೇರ್, ಶಿವಾಜಿ ಜಾಧವ್, ಪ್ರಫುಲ್ ಕಟ್ಟಿಮನಿ ಸೇರಿದಂತೆ ಅನೇಕರು ಇದ್ದರು. 30 ವರ್ಷ ಹಿಂದಿನ ಲಾಕ್ಆಫ್ ಡೆತ್ ಪ್ರಕರಣದಲ್ಲಿ ಸಂಜೀವ್ ಭಟ್ಗೆ ಜೀವಾವಧಿ ಶಿಕ್ಷೆ. 30 ವರ್ಷಗಳ ಹಿಂದಿನ ಲಾಕ್ಔಟ್ ಡೆತ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗುಜರಾತ್ ಕೇಡರ್ನ ಐಪಿಎಸ್ ಅಧಿಕಾರಿ ಸಂಜೀವ್ ಭಟ್ ಅವರಿಗೆ ಜಾಮ್ನಗರ್ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ವಿಧಿಸಿದೆ. ಮತ್ತೋರ್ವ ಅಧಿಕಾರಿ ಪ್ರವೀಣ್ ಸಿಂಗ್ ಝಾಲಾ ಅವರಿಗೂ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ 11 ಹೆಚ್ಚುವರಿ ಸಾಕ್ಷಿಗಳನ್ನು ವಿಚಾರಣೆಗೆ ಒಳಪಡಿಸಬೇಕೆಂದು ಭಟ್ ಸುಪ್ರೀಂಕೋರ್ಟ್ಗೆ ಮನವಿ ಮಾಡಿದ್ದರು. ಕಳೆದ ವಾರವಷ್ಟೇ ಸುಪ್ರೀಂಕೋರ್ಟ್ ಈ ಮನವಿಯನ್ನು ತಿರಸ್ಕರಿಸಿತ್ತು. ಗುಜರಾತ್ ಪೊಲೀಸರ ಪರ ವಕೀಲರು ಭಟ್ ಅವರ ನಡೆಯನ್ನು ವಿರೋಧಿಸಿ ಇದು ಪ್ರಕರಣದ ವಿಚಾರಣೆಯನ್ನು ನಿಧಾನಗೊಳಿಸುವ ತಂತ್ರ ಎಂದು ಅಭಿಪ್ರಾಯಪಟ್ಟಿದ್ದರು. ಘಟನೆ ನಡೆದಾಗ ಭಟ್ ಅವರು ಗುಜರಾತ್ನ ಜಾಮ್ನಗರ್ನ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿದ್ದರು. ಸರ್ಕಾರಿ ವಕೀಲರ ಪ್ರಕಾರ ಕೋಮು ಗಲಭೆ ನಡೆದಾಗ ಭಟ್ ಅವರು 100ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದುಕೊಂಡಿದ್ದರು. ಈ ಪೈಕಿ ಓರ್ವ ಬಂದಿ ಬಿಡುಗಡೆಯಾದ ನಂತರ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದ. ಅನುಮತಿ ಇಲ್ಲದೆ ಕರ್ತವ್ಯಕ್ಕೆ ಗೈರು ಹಾಜರಾಗಿರುವುದು, ಸರ್ಕಾರಿ ವಾಹನಗಳನ್ನು ಅಕ್ರಮವಾಗಿ ಬಳಸಿರುವ ಆರೋಪದ ಮೇಲೆ ಅವರನ್ನು 2011 ಅಮಾನತು ಮಾಡಲಾಗಿತ್ತು. ಆಗಸ್ಟ್ 2015 ಅವರನ್ನ ಕೆಲಸದಿಂದ ವಜಾ ಮಾಡಲಾಯಿತು. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ನಾಗ್ಪುರದ
ಕಾರ್ಯಕ್ರಮದಲ್ಲಿ ಗುರುವಾರ ಏರ್ಪಡಿಸಿದ್ದ ಯೋಗಾಭ್ಯಾಸ ಕಾರ್ಯಕ್ರಮದಲ್ಲಿ ವಿಶ್ವದ ಅತ್ಯಂತ ಕುಬ್ಜ ಮಹಿಳೆಯಿಂದ ದಾಖಲೆ ಬರೆದಿರುವ ಜ್ಯೋತಿ ಆಮ್ಗೆ ಭಾಗವಹಿಸಿದ್ದರು. ಪ್ರತಿ ವರ್ಷ ಯೋಗ ದಿನಾಚರಣೆ ಅಂಗವಾಗಿ ನಗರದಲ್ಲಿ ಏರ್ಪಡಿಸುವ ಯೋಗ ಕಾರ್ಯಕ್ರಮಗಳಲ್ಲಿ ತಪ್ಪದೇ ಪಾಲ್ಗೊಳ್ಳುವ ಜ್ಯೋತಿ ಆಮ್ಗೆ ಅವರು ಇಂದು ಯೋಗಪಟು ಧನಶ್ರೀ ಲೇಕೂರ್ ವ್ಯಾಲಿ ಅವರ ಅಂಗೈ ಮೇಲೆ ಕುಳಿತು ತಮ್ಮ ಕೈಗಳನ್ನು ಎತ್ತಿ ಯೋಗಾಸನ ಮಾಡಿದರು. ಸದ್ಯ ಆ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. ಕೇಂದ್ರ ಸರ್ಕಾರ ಜೂನ್ 21 ದೇಶಾದ್ಯಂತ ಯೋಗ ದಿನಾಚರಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಜಾರ್ಖಂಡ್ ರಾಜ್ಯದ ರಾಜಧಾನಿ ರಾಂಚಿಯಲ್ಲಿ ಈ ಬಾರಿ ಮುಖ್ಯ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 30,000 ಅಧಿಕ ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಜನರಿಗೆ ಯೋಗಾಭ್ಯಾಸ ಹೇಳಿಕೊಡಲಿದ್ದಾರೆ. ಇದು ಈ ಹೊತ್ತಿನ ನ್ಯೂಸ್. ಹೀಗೆ ನೋಡ್ತಾ ಇರಿ.